ಈಗ ನಿಮ್ಮ ತಂದೆಯವ್ರು ಫೋನ್ ಮಾಡಿ ಏನೋ ಫ್ರ್ಯಾಂಕ್ ಏನೋ ಮಾಡ್ತೀರಾ ನೀವು? ಅಲ್ಲ, ಇವಾಗ ಮಾಡ್ತೀರಾ? ಹಾಂ, ಇನ್ನು ಇಂಟರ್ವ್ಯೂಗೆ ಹೋಗಿ. ಸೊ ಅದಕ್ಕೆ ನಾನು ಇಲ್ಲೇ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಅಪ್ಪ, ಬರಬೇಕು ನೀನು ಬೇಗ ಅಂತ ಹೇಳಬೇಕು. ಆಯ್ತು ಮಾಡ. ಅಂದರೆ ಇಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ದೀನಿ, ಆ ಥರ ಮಾಡಿ ಅವಾಗ ನಂಬ್ತಾರೆ ಒಂದ್ಸರಿ. ಹಾಂ, ಇನ್ನೂ ಇಂಟರ್ವ್ಯೂಗೆ ಹೋಗಿಲ್ಲ, ಅನಿಲ್ ಸರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕಾಲ್ ಪಿಕ್ಕೆ ಮಾಡ್ತಿದ್ದ ಅವ್ರು. ಬೇಡ ಅನ್ಸುತ್ತಲ್ಲ, ಟ್ರೈ ನೋಡೋಣ. ಗೊತ್ತಿಲ್ಲ, ನೀವು ಕರೆ ಮಾಡುತ್ತಿದ್ದೀವಿ ಅಮ್ಮಂಗೆ, ಟ್ರೈ ಮಾಡಿ. ಅಮ್ಮಂಗೆ ಮಾಡಿದೆ ಬಯಸ್ಕೊತೀನಿ ಮನೆಗೆ ಹೋಗಿ. ಹ್ಯಾಂಗ ಅಂತ ಹೇಳಿದ್ರೆ ಆಯ್ತು ಅಮ್ಮ. ಅಮ್ಮ ಏನಿಲ್ಲ, ಅಲ್ಲಿ ಅಮ್ಮಂಗ ಮಾಡಿಸ್ಬೇಕು. ಹಲೋ ಮಾಮ, ಇಲ್ಲಿ ನನ್ನ ಶರಣ ಅಂಕಲ್ ಮನೆ ಹತ್ರ ಹೋದೆ, ಅವ್ರ ಕಾರ್ ಎಷ್ಟೊಂದು ಜನ ಇದ್ರು ಅನ್ಬಿಟ್ಟು ನಾನು ಕ್ಯಾಬ್ ಮಾಡ್ಕೋವಾ ಅಂತ ಹೇಳಿದ್ರು. ಇವಾಗ ನನ್ಗೆ ಅಲ್ಲಿ ಹೋಗ್ಬೇಕು, ಯಾವುದು ಕ್ಯಾಬ್ ಸಿಗ್ತಾ ಇಲ್ಲ. ಕಿಂಗ್ಸ್ ಹತ್ರ ಹೋಗ್ಬೇಕು ಇವಾಗ ನಾವು. ಹ್ಮ್, ಅವರೆಲ್ಲ ಹೋದ್ರು. ನಾನು ಇವಾಗ ಹೋಗ್ಬೇಕು ಅಲ್ಲಿಗೆ, ಒಬ್ಬನೇ ಇದ್ದೀನಿ. ಹೃದಯ ಟೆಸ್ಟ್ ಬರೆಯಕ್ ಹೋದ, ಹೃದಯ ಟೆಸ್ಟ್ ಬರೆಯಕ್ ಹೋದ. ಇವಾಗ ನಾನು ಒಬ್ಬನೇ ಇದ್ದೀನಿ ಇಲ್ಲಿ, ಹೆಂಗೋ ಕ್ಯಾಬ್ ಬುಕ್ ಮಾಡ್ಕೊಡಿ ಆಯ್ತು. ಕಾರಲ್ಲಿ ಶರಣ್ ಅಂಕಲ್, ತರುಣ್ ಅಂಕಲ್ ಅವರೆಲ್ಲ ಹೋದ್ರು. ಹುಡುಗರ್ ಅವರವರೇ ಬರ್ತಾರಮ್ಮ, ಅದನ್ನೇ ಹೇಳ್ತಿರೋದು. ನನಗೇನು ಗೊತ್ತಿತ್ತ ಎಷ್ಟು ಜನ ಇರ್ತಾರ ಅಂತ. ಇದೇ ತರ ಕ್ಯಾರೆಕ್ಟ್ಸ್. ಮತ್ತೆ ಕಾಲ್ ಮಾಡ್ಬಿಟ್ಟು ಅಮ್ಮ ಫ್ರ್ಯಾಂಕ್ ಅಂತ ಹೇಳಿ ಅಮ್ಮನ ಕಡೆಯಿಂದ ವಿಶ್ ಬೇಕು ಸಿನಿಮಾ. ಹಲೋ. ಹ್ಞೂ, ಆಯಿತು, ಪ್ರ್ಯಾಂಕ್ ಮಾಡ್ತಿದ್ವಿ ಅಮ್ಮ. ಆಯಿತು ಆಯ್ತು, ಗುರು ಶಿಷ್ಯರಿಗೆ ಏನಾದರೂ ವಿಶ್ ಮಾಡಿ, ವಿಶ್ ಮಾಡಿಮ್ಮ. ಕ್ಯಾಮ್ರಾ ಮುಂದೆ ಇದ್ದೀನಿ, 23rd ರಿಲೀಸ್ ಆಗ್ತಿದೆ, ಏನಾದರೂ ವಿಶ್ ಮಾಡಿ. ಮನೆ ಹತ್ರ ಬಾಬಿ ಮಾಡ್ತೀನಿ. ಸೊ ಫ್ರ್ಯಾಂಕ್ ಮಾಡಿದ್ರೆ ಅಮ್ಮನ, ಅಮ್ಮ ಬೈತಾರೆ ಅಂತ ಗೊತ್ತಾಯ್ತು. ಸೊ ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇದೇ 23rಕ್ಕೆ ರಿಲೀಸ್ ಆಗ್ತೈತೆ. ಅಪ್ಪ ಯಾವಾಗಲೂ ಹೇಳ್ತಿದ್ರು, ಜನ ಒಳ್ಳೆಯ ಸಿನಿಮಾ ಕೈ ಬಿಡಲ್ಲ ಅಂತ. ಎಲ್ಲರೂ ಅದೇ ಹೇಳ್ತಾರೆ. ನನಗೆ ಈ ಮೂವಿ ಮಾಡಿದ್ಮೇಲೆ ಆ ಫೀಲಿಂಗ್ ಬರ್ತಿದ್ರು. ಎಲ್ಲರೂ ವೆಲ್ ವಿಶರ್ಸ್ ಆಗಿದ್ದಾರೆ ಇವಾಗ ಆಡಿಯನ್ಸ್ಗಿಂತ. ಸೊ ಇದೊಂದು ಹೊಸ ಜಾನ್ರ ಮೂವಿ ಅಲ್ವಾ, ಸ್ಪೋರ್ಟ್ಸ್ ಜಾನ್ರ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. 23rd ಎಲ್ಲ ಸ್ಕ್ರೀನ್ಗಳು, ಎಲ್ಲ ಸೀಟ್ಗಳು ಆಡಿಯನ್ಸ್ ಬಂದು ಕುತ್ಕೊಳ್ಳೋಕೆ ವೇಟ್ ಮಾಡ್ತಿದೆ. ನಾವು ಖೋಖೋ ಆಡಿ ಕುತ್ಕೊಳ್ಳೋಕೆ ವೇಟ್ ಮಾಡ್ತೀರಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ.